ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಏಪ್ರಿಲ್ 5 ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರ ಬರ್ತಡೆ. ನಟ ನಟಿಯರ ಹುಟ್ಟುಹಬ್ಬದಂದು ಅವರ ನಟನೆಯ ಮುಂದಿನ ಚಿತ್ರಗಳ ಪೋಸ್ಟರ್ ಟೀಸರ್ ಬಿಡುಗಡೆ ಮಾಡುವುದು ವಾಡಿಕೆ. ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಬಹು ನಿರೀಕ್ಷಿತ ಚಿತ್ರ ಪುಷ್ಪ 2 ಚಿತ್ರದ ರಶ್ಮಿಕಾ ಅವರ ಲುಕ್ ನ ಪೋಸ್ಟರ್ ಬಿಡುಗಡೆ ಮಾಡಿ ಚಿತ್ರತಂಡದಿಂದ ಶುಭಾಶಯ ಕೋರಲಾಗಿದೆ. ಪುಷ್ಪ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಶ್ರೀವಲ್ಲಿಯಾಗಿ ಕಾಣಿಸಿಕೊಂಡಿದ್ರು. ಹಳ್ಳಿ ಹುಡುಗಿ ಆಗಿರುವ ಈಕೆಗೆ ಸಖತ್ ನಾಚಿಕೆ. ಹುಡುಗನ ಎದುರು ನಿಂತು ಮಾತನಾಡಲು ಆಕೆ ಹೆದರ್ತಾಳೆ. ಪುಷ್ಪರಾಜ್ ಜೊತೆ ಸೇರಿ ಶ್ರೀವಲ್ಲಿ ಕೂಡ ಬದಲಾಗ್ತಾಳೆಯೇ ಎನ್ನುವ ಪ್ರಶ್ನೆಯನ್ನ ರಶ್ಮಿಕಾ ಅವರ ಬರ್ತಡೆ ಪೋಸ್ಟರ್ ಹುಟ್ಟು ಹಾಕಿದೆ. ಇದರಲ್ಲಿ ಶ್ರೀವಲ್ಲಿ ಸಖತ್ ರಗಡಾಗಿ ಕಾಣಿಸಿಕೊಂಡಿದ್ದಾರೆ. ಹಸಿರು ಜರಿ ಸೀರೆ, ಕತ್ತಿನಲ್ಲಿ ಬೇಜಾನ್ ಆಭರಣ, ಬಲಗೈ ಹಂಸಮುದ್ರೆಯನ್ನ ಕಣ್ಣಿನ ಬಳಿ ಹಿಡಿದುಕೊಂಡಿದ್ದಾರೆ. ದಿ ರೂಲ್ ಇನ್ ಸಿನಿಮಾಸ್ ಆಗಸ್ಟ್ 15 ಎಂದು ಪೋಸ್ಟರ್ ನಲ್ಲಿ ಬರೆಯಲಾಗಿದೆ. ಆದ್ರೆ ಆಗಸ್ಟ್ 15ರಂದು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಚಿತ್ರತಂಡ ಖಚಿತಪಡಿಸಿದೆ. ಪುಷ್ಪ ಚಿತ್ರದಲ್ಲಿನ ಲುಕ್ ಈಗ ರಿಲೀಸ್ ಆಗಿರುವ ಶ್ರೀವಲ್ಲಿ ಲುಕ್ ಸಾಕಷ್ಟು ಭಿನ್ನತೆ ಇದೆ. ಪುಷ್ಪ 2ನಲ್ಲಿ ಅವರ ಪಾತ್ರದ ಬಗ್ಗೆ ಕುತೂಹಲ ಹೆಚ್ಚುವಂತೆ ಆಗಿದೆ. ಪುಷ್ಪ ಸಿನಿಮಾಗಿಂತಲೂ ದೊಡ್ಡ ಬಜೆಟ್ ನಲ್ಲಿ ಪುಷ್ಪ 2 ಸಿನಿಮಾ ಮೂಡಿ ಬರ್ತಾ ಇದೆ. ಈ ಮೊದಲು ರಶ್ಮಿಕಾ ಮಂದಣ್ಣ ಕೂಡ ಈ ಬಗ್ಗೆ ಮಾತನಾಡಿದ್ರು. ಮೊದಲ ಭಾಗಕ್ಕಿಂತಲೂ ಎರಡನೇ ಭಾಗ ದೊಡ್ಡದಾಗಿರಲಿದೆ ಎಂದು ಹೇಳಿಕೊಂಡಿದ್ರು. ಪೋಸ್ಟರ್ ನೋಡಿದ ಅನೇಕರಿಗೆ ಇದು ಹೌದೆನಿಸ್ತಾ ಇದೆ. ಅದೇನೇ ಇರಲಿ, ರಶ್ಮಿಕಾ ಅವರ ಲುಕ್ ಅನ್ನ ಫ್ಯಾನ್ಸ್ ಮೆಚ್ಚಿಕೊಂಡು ಲೈಕ್ಸ್ ನೀಡ್ತಾ ಇದ್ದಾರೆ, ಬರ್ತ್ಡೇಗೆ ವಿಶ್ ಮಾಡ್ತಾ ಇದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದ ಬಗ್ಗೆ ಇಡೀ ರಾಜ್ಯದ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಪೋಸ್ಟ್ ಹಾಕಿದವರನ್ನ ಎಲ್ಲರೂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೀಳು ಅಭಿರುಚಿಯ ಈ ಪೋಸ್ಟ್ ಹಾಕಿದವರು ತಮ್ಮನ್ನು ತಾವು ದರ್ಶನ್ ಅಭಿಮಾನಿಗಳು ಅಂತ ಬಿಂಬಿಸಿಕೊಂಡಿದ್ದಾರೆ. ಜನರು ಬೈಯಲು ಶುರು ಮಾಡಿದ ಮೇಲೆ ಸುದೀಪ್ ಅಭಿಮಾನಿ ಅಂತ ತೋರಿಸಿಕೊಳ್ಳೋಕೆ ಹೋಗಿದ್ದಾರೆ. ಆದ್ರೆ ಬಯಸಿಕೊಳ್ಳೋದು ಮಾತ್ರ ತಪ್ಪಿಲ್ಲ. ಸ್ವತಃ ದರ್ಶನ್ ಅವರೇ ಈ ಕುರಿತಂತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. ಎಡಗೈ ಶಸ್ತ್ರಚಿಕಿತ್ಸೆ ಆದ ನಂತರ ವಿಶ್ರಾಂತಿ ಪಡಿತಿರೋ ದರ್ಶನ್ ಈ ಅವಹೇಳನಕಾರಿ ಪೋಸ್ಟರ್ ವಿಷಯ ಗೊತ್ತಾಗಿ ನೊಂದ್ಕೊಂಡಿದ್ದಾರೆ. ಗಂಡ ಇಲ್ಲದ ಮಹಿಳೆಯನ್ನ ಶುಭ ಕಾರ್ಯಕ್ಕೆ ಕರೆಸಿದ್ದರಿಂದಲೇ RCB ಪದೇ ಪದೇ ಸೋಲ್ತಿದೆ ಎಂದು ಕಿಡಿಗೇಡಿಯೊಬ್ಬ ಮಾಡಿರುವ ಪೋಸ್ಟ್ ಇದಕ್ಕೆ ಕಾರಣ. ಮೊದಲು ಗಜಪಡೆ ಅನ್ನೋ ಹೆಸರನ್ನ ಪೇಜ್ ನಿಂದ ಈ ಪೋಸ್ಟ್ ಮಾಡಲಾಗಿತ್ತು. ನಂತರ ಪೇಜ್ ಹೆಸರು ಹಾಗೂ DP ಬದಲಿಸಿ ಸುದೀಪ್ ಅಂತ ಟ್ಯಾಗ್ ಲೈನ್ ಕೊಟ್ಟು ಮತ್ತೊಬ್ಬ ಯಾರೋ ಪೋಸ್ಟ್ ಮಾಡಿದ್ರು. ಈ ಪೋಸ್ಟ್ ಬಗ್ಗೆ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ್ ಅಭಿಮಾನಿಗಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುನೀತ್ ದರ್ಶನ್ ಗೌಡ್ರು ಪ್ರತಿಕ್ರಿಯೆ ನೀಡಿದ್ದು, ಈ ಪೋಸ್ಟ್ ನಟ ದರ್ಶನ್ ಅವರ ಗಮನಕ್ಕೂ ಬಂದಿದೆ. ಈ ಬಗ್ಗೆ ಫೋನ್ ಮಾಡಿ ಮಾತನಾಡಿ ಬೇಸರ ವ್ಯಕ್ತಪಡಿಸಿದ್ರು. ಯಾರೇ ಆಗಿದ್ರೂ ಈ ರೀತಿ ಮಾಡೋದು ತಪ್ಪು, ಇದು ಯಾರು ಮಾಡಿದ್ದಾರೋ ಗೊತ್ತಿಲ್ಲ, ಈ ಬಗ್ಗೆ ವಿಚಾರಿಸಿ ಕ್ರಮ ಕೈಗೊಳ್ಳಿ, ಬೇರೆ ಯಾರೋ ಮಾಡಿ ನಮ್ಮ ಮೇಲೆ ಹೇಳ್ತಾ ಇದ್ದಾರೆ, ಈ ಬಗ್ಗೆ ಗಮನ ಹರಿಸಿ ಅಂತ ದರ್ಶನ್ ಹೇಳಿದ್ದಾರಂತೆ. ಈ ಅವಹೇಳನಕಾರಿ ಪೋಸ್ಟ್ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಅಪ್ಪು ಹುಡುಗರು ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ರಶ್ಮಿಕಾ ಮಂದಣ್ಣ ತಮ್ಮ 28ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಈ ಬಾರಿಯ ಹುಟ್ಟುಹಬ್ಬವನ್ನ ವಿದೇಶದಲ್ಲಿ ಆಚರಿಸಿಕೊಳ್ತಿದ್ದಾರೆ. ಹುಟ್ಟುಹಬ್ಬದ ಒಂದು ದಿನದ ಮೊದಲು ಅಬುಧಾಬಿಯಲ್ಲಿ ಇವರು ಕಾಣಿಸಿಕೊಂಡಿದ್ರು. ಆದ್ರೆ ಹುಟ್ಟುಹಬ್ಬದ ಪಾರ್ಟಿ USAಗೆ ಶಿಫ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣ ವಿಜಯ್ ದೇವರಕೊಂಡ ಎನ್ನುವ ಒಂದು ಮಾತು ಕೇಳಿಬಂದಿದೆ. ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆ ನಂತರ ತೆಲುಗು ಚಿತ್ರರಂಗದಲ್ಲಿ ಗೀತಾ ಗೋವಿಂದಂ ಚಿತ್ರದ ಮೂಲಕ ಮಿಂಚಿ ಬಾಲಿವುಡ್ ನಲ್ಲೂ ಛಾಪು ಮೂಡಿಸಿದ್ರು. ಈ ಮೂಲಕ ನ್ಯಾಷನಲ್ ಕ್ರಶ್ ಎಂದೇ ಫೇಮಸ್ ಆದವರು. ಗೀತಾ ಗೋವಿಂದಂ ನಲ್ಲಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಅವರಿಗೆ ಆದಂತಹ ನಂಟು ಇಂದಿಗೂ ಮುಂದುವರೆದಿದೆ. ಇವತ್ತಿನವರೆಗೂ ನಾವಿಬ್ರು ಫ್ರೆಂಡ್ಸ್ ಎಂದೇ ಹೇಳಿಕೊಂಡು ಬರ್ತಾ ಇದ್ದಾರೆ. ಇಂದು ವಿಜಯ್ ದೇವರಕೊಂಡ ನಟನೆಯ ಫ್ಯಾಮಿಲಿ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. USAನಲ್ಲಿ ಅದರ ಸ್ಪೆಷಲ್ ಶೋ ಆಯೋಜನೆ ಆಗಿದೆ. ಅದರಲ್ಲಿ ವಿಜಯ್ ದೇವರಕೊಂಡ ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಹುಟ್ಟುಹಬ್ಬವನ್ನ USAನಲ್ಲಿ ಆಚರಿಸಲಾಗ್ತಾ ಇದೆ. ಇದಕ್ಕೆ ಸಾಕ್ಷಿ ಏನು ಅಂತೀರಾ? ಅದಕ್ಕೆ ಸಾಕ್ಷಿ ಎನ್ನುವಂತೆ ರಶ್ಮಿಕಾ ಪೋಸ್ಟ್ ಮಾಡಿದ ಪೋಸ್ಟರ್ ನಲ್ಲಿ ನವಿಲು ಇದೆ. ವಿಜಯ್ ದೇವರಕೊಂಡ ಹಾಕಿರೋ ಪೋಸ್ಟ್ ನಲ್ಲೂ ಅದೇ ನವಿಲಿದೆ. ಹಾಗಾಗಿ ಇಬ್ಬರು ಒಟ್ಟಿಗೆ ಇದ್ದಾರೆ ಎಂದು ಊಹಿಸಲಾಗಿದೆ. ಈ ಬಾರಿಯ ಹುಟ್ಟುಹಬ್ಬಕ್ಕೆ ಹಲವಾರು ಸರ್ಪ್ರೈಸ್ ಗಳಿವೆ. ಈ ಎಲ್ಲಾ ಸರ್ಪ್ರೈಸ್ ಗಳ ಮಧ್ಯೆ ರಶ್ಮಿಕಾ ವಿದೇಶದಲ್ಲಿದ್ದಾರೆ. ತಮ್ಮ ಬರ್ತ್ಡೇ ದಿನವೇ ಅವರ ಫ್ಯಾನ್ಸ್ ಗೆ ಭರ್ಜರಿ ಗಿಫ್ಟ್ ಸಿಗಲಿದೆ ಎಂದು ಹೇಳಲಾಗ್ತಿದೆ. ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಇರುವ ಪುಷ್ಪ ಬೆಡಗಿಯ ಹೊಸ ಸಿನಿಮಾದ ಅಪ್ಡೇಟ್ ಸಿಗಲಿದೆ.
2010ರಲ್ಲಿ ರಿಲೀಸ್ ಆದ ಅದುರ್ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಈ ಚಿತ್ರವನ್ನ ವಿವಿ ನಾಯಕ್ ಅವರು ನಿರ್ದೇಶನ ಮಾಡಿದ್ರು, ಕೋನ ವೆಂಕಟ್ ಅವರು ಕತೆ ಬರೆದಿದ್ರು, ನಯನತಾರ ಶೀಲಾ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಈ ಸಿನಿಮಾ ಗೆಲುವು ಕಂಡಿತ್ತು. ಜೂನಿಯರ್ NTR ಅವರು ದ್ವಿಪಾತ್ರದಲ್ಲಿ ಮಿಂಚಿದ್ರು. ಈ ಚಿತ್ರಕ್ಕೆ ಸೀಕ್ವೆಲ್ ಮಾಡುವ ಪ್ರಸ್ತಾಪ ಬಂದಿದೆ. ಒಳ್ಳೆಯ ಕತೆ ಸಿಕ್ಕರೆ ಜೂನಿಯರ್ NTR ಅವರು ಅದುರ್ಸ್ 2 ಸಿನಿಮಾ ಮಾಡ್ತಾರೆ ಎಂಬುದು ಮಾಧ್ಯಮದಲ್ಲಿ ವರದಿಯಾಗಿತ್ತು. ಕಾಮಿಡಿ ಶೈಲಿಯಲ್ಲಿ ಮೂಡಿ ಬಂದಿದ್ದ ಅದುರ್ಸ್ ಚಿತ್ರದ ಸೀಕ್ವೆಲ್ ಬಗ್ಗೆ ಪ್ರೇಕ್ಷಕರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಟ ಜೂನಿಯರ್ NTR ಅವರಿಗೆ ಚಿತ್ರರಂಗದಲ್ಲಿ ಸಖತ್ ಬೇಡಿಕೆ ಇದೆ. RRR ಸಿನಿಮಾ ಗೆದ್ದ ಬಳಿಕ ಅವರ ಖ್ಯಾತಿ ದುಪ್ಪಟ್ಟಾಗಿದೆ. ದೇವರ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇರೋ ಅವರು War 2 ಸಿನಿಮಾ ಕೆಲಸಗಳಲ್ಲೂ ಕೂಡ ತೊಡಗಿಕೊಳ್ಬೇಕಾಗಿದೆ. ಆ ಬಳಿಕ ಅವರು ಪ್ರಶಾಂತ್ ನೀಲ್ ಸಿನಿಮಾ ಮಾಡಬೇಕಾಗಿದೆ. ಇಷ್ಟೆಲ್ಲಾ ಬ್ಯುಸಿ ಇರೋ ಅವರ ಕಾಲ್ ಶೀಟ್ ಪಡಿಬೇಕು ಅಂದ್ರೆ ಅದು ಸುಲಭದ ಮಾತಲ್ಲ. ಈಗ ಕೋನ ವೆಂಕಟ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಈಗ ಜೂನಿಯರ್ NTR ಅವರ ಕಾಲ್ ಶೀಟ್ ಪಡೆಯಲು ನಿರ್ಮಾಪಕ ನಿರ್ದೇಶಕ ಕೋನ ವೆಂಕಟ್ ಉಪವಾಸ ಸತ್ಯಾಗ್ರಹ ನಡೆಸಲು ಮುಂದಾಗಿದ್ದಾರೆ. ಕೋನ ವೆಂಕಟ್ ಅವರು ಗೀತಾಂಜಲಿ ಮಲ್ಲಿ ವಚ್ಚಿಂದಿ ಮೂಲಕ ನಿರ್ಮಾಪಕ ಮತ್ತು ಕಥೆಗಾರನಾಗಿ ಕಮ್ಬ್ಯಾಕ್ ಮಾಡಿದ್ದಾರೆ. ಈ ಸಿನಿಮಾ ಪ್ರಚಾರದಲ್ಲಿ ಅವರು ಭಾಗಿಯಾಗಿದ್ದಾರೆ. ಈ ವೇಳೆ ಅವರಿಗೆ ಅದುರ್ಸ್ 2 ಬಗ್ಗೆ ಪ್ರಶ್ನೆ ಎದುರಾಗಿದೆ. ಅದುರ್ಸ್ ಸಿನಿಮಾಗೆ ಸೀಕ್ವೆಲ್ ಬರಲಿದೆ. ಆ ಸಿನಿಮೆ ಮಾಡಲು ಜೂನಿಯರ್ NTR ಅವರನ್ನ ಒಪ್ಪಿಸ್ತೇನೆ, ಒಪ್ಪದಿದ್ರೆ ಮನೆ ಮುಂದೆ ಟೆಂಟ್ ಹಾಕಿ ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಎಂದಿದ್ದಾರೆ ಅವರು. ಈ ವಿಚಾರ ಅಚ್ಚರಿ ಮೂಡಿಸಿದೆ. ಹಾಗೆ ಕೋನ ವೆಂಕಟ್ ಅವರ ಅದುರ್ಸ್ 2 ಸಿನಿಮಾದ ಮೇಲಿನ ಕ್ರೇಜ್ ಅನ್ನ ನಾವಿಲ್ಲಿ ಕಾಣಬಹುದಾಗಿದೆ. ರಶ್ಮಿಕಾ ಅವರಿಗೆ 28ನೇ ಬರ್ತಡೆ. ಹುಟ್ಟುಹಬ್ಬದ ಪ್ರಯುಕ್ತ ನಟಿಯ ಮುಂದಿನ ಸಿನಿಮಾಗಳ ಪೋಸ್ಟರ್ಗಳು ಬಿಡುಗಡೆಯಾಗಿ ಫ್ಯಾನ್ಸ್ ಫುಲ್ ಖುಷಿ ಆಗ್ತಾ ಇದ್ದಾರೆ. ಇದೀಗ ರಶ್ಮಿಕಾ ಅವರ ಬಹುನಿರೀಕ್ಷಿತ ದಿ ಗರ್ಲ್ ಫ್ರೆಂಡ್ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿದೆ. ಈ ಮೂಲಕ ಚಿತ್ರತಂಡ ರಶ್ಮಿಕಾ ಅವರಿಗೆ ಶುಭಾಶಯ ಕೋರಿದೆ. ಪೋಸ್ಟರ್ ನಲ್ಲಿ ರಶ್ಮಿಕಾ ಮಂದಣ್ಣ ಗ್ಲಾಮರಸ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಪೋಸ್ಟರ್ ನೋಡಿದ್ರೆ ಕಾಲೇಜು ಹುಡುಗಿ ಪಾತ್ರದಂತೆ ಕಾಣ್ತಾ ಇದೆ. ಆದ್ರೆ ಪಾತ್ರದ ಹೆಸರು, ಚಿತ್ರದ ಕತೆ ಏನು, ಇದು ಎಂತಹ ಸಿನಿಮಾ, ಇದರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಮಾಡ್ತಾ ಇರುವ ಪಾತ್ರವಾದರೂ ಯಾವುದು ಎಂಬ ಕುರಿತು ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಈ ಸಿನಿಮಾ ಬಹು ಭಾಷೆಗಳಲ್ಲಿ ತೆರೆಗೆ ಬರಲಿದೆ. ಎಲ್ಲಾ ಭಾಷೆಗಳಲ್ಲೂ ನಟಿ ರಶ್ಮಿಕಾನೇ ಧ್ವನಿ ನೀಡಿರೋದು ಮತ್ತೊಂದು ಹೈಲೈಟ್ ಆಗಿದೆ. ದಿ ಗರ್ಲ್ ಫ್ರೆಂಡ್ ಸಿನಿಮಾ ಒಂದೇ ಅಲ್ಲ, ಇದರ ಜೊತೆಗೆ ಹೊಸ ಸಿನಿಮಾ ಅನೌನ್ಸ್ ಕೂಡ ಆಗಲಿದೆ. ಈ ವರ್ಷ ಏನೆಲ್ಲ ಅಪ್ಡೇಟ್ ಸಿಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಸದ್ಯ ಪುಷ್ಪ 2, ಅನಿಮಲ್ ಪಾರ್ಕ್, ರೈನ್ಬೋ, ದಿ ಗರ್ಲ್ ಫ್ರೆಂಡ್, ಚಾವಾ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ರಶ್ಮಿಕಾ ಮಂದಣ್ಣ ಬ್ಯುಸಿ ಆಗಿದ್ದಾರೆ. ಅಂತೂ ಇಂತೂ ಸೋನು ಗೌಡಗೆ ಜಾಮೀನು ಸಿಕ್ತು. ಜೈಲಿನಿಂದ ಹೊರಬರೋ ಕಾಲ ಬಂತು. ಪ್ರೀತಿಯ ಕಾರಣಕ್ಕೂ ಪ್ರಚಾರದ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ 8 ವರ್ಷದ ಮಗುವನ್ನ ದತ್ತು ಪಡೆದಿದ್ದೇನೆ ಅಂತ ಹೇಳಿದ ಕಾರಣಕ್ಕೆ ಜೈಲು ವಾಸ ಅನುಭವಿಸಿದ ಸೋನು ಗೌಡ ಅವರು ಇನ್ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಸುದ್ದಿ ಹಾಕೋಕ್ಕೂ ಮುಂಚೆ ಯೋಚನೆ ಮಾಡ್ತಾರೆ ಅನ್ನೋ ವಿಶ್ವಾಸ ಎಲ್ಲರಿಗೂ ಇದೆ. ಈ ವಿಶ್ವಾಸ ಸೋನು ಗೌಡ ಉಳಿಸ್ಕೊಳ್ತಾರ ನೋಡ್ಬೇಕು. ರಾಯಚೂರು ಮೂಲದ 8 ವರ್ಷದ ಹೆಣ್ಣು ಮಗುವನ್ನ ಸೋನು ಶ್ರೀನಿವಾಸ್ ಅನಧಿಕೃತವಾಗಿ ಮನೆಯಲ್ಲಿ ಇಟ್ಕೊಂಡಿದ್ದ ಆರೋಪದಲ್ಲಿ ಬಂಧನಕ್ಕೊಳಗಾಗಿದ್ರು. March 22 ಬೆಳಗಿನ ಜಾವ ಬ್ಯಾಡರಹಳ್ಳಿ ಪೊಲೀಸರು ಆಕೆಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆದಿದ್ರು. ಮಗುವಿನ ಪೋಷಕರನ್ನ ಕೂಡ ಪೊಲೀಸರು ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ರು. ಬಂಧನದ ಬಳಿಕ 4 ದಿನದ ಪೊಲೀಸ್ ಕಸ್ಟಡಿಯಲ್ಲಿ ಸೋನು ಶ್ರೀನಿವಾಸ್ ಗೌಡ ಇದ್ರು. ಬಳಿಕ ಕೋರ್ಟ್ ಆಕೆಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿತ್ತು. April 8 ತನಕ ಆಕೆ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಿತ್ತು. ಆದ್ರೆ ಆಕೆಯ ಪರ ವಕೀಲರು ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ರು. ಜಾಮೀನು ಅರ್ಜಿ ವಿಚಾರಣೆ ನಡೆಸಿ ಕೋರ್ಟ್ ಆದೇಶ ಹೊರಪಡಿಸಿದೆ. ಇನ್ನು ವಿಚಾರಣೆ ವೇಳೆ ಸೋನು ಶ್ರೀನಿವಾಸ್ ಗೌಡ ದತ್ತು ತೆಗೆದುಕೊಳ್ಳುವ ಪ್ರಕ್ರಿಯೆ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ, ಗೊತ್ತಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ, ಕಾನೂನಾತ್ಮಕವಾಗಿಯೇ ದತ್ತು ಪಡಿತಾ ಇದ್ದೆ, ಆ ಹುಡುಗಿಯನ್ನ ದತ್ತು ತೆಗೆದುಕೊಳ್ಳಲು ಸಿದ್ಧತೆ ನಡೀತಿತ್ತು, ಮದುವೆಯಾಗದೆ ಮಗುವನ್ನ ನೋಡಿಕೊಂಡಿರಲು ನಿರ್ಧರಿಸಿದ್ದೆ ಎಂದು ಹೇಳಿಕೆ ನೀಡಿದ್ರು. ಎಲ್ಲವನ್ನೂ ಪರಿಗಣಿಸಿದ ನ್ಯಾಯಾಲಯ ಜಾಮೀನು ಕೊಟ್ಟಿದೆ. ಮುಂದೆ ಸೋನು ಗೌಡ ಏನ್ ಮಾಡ್ತಾರೆ ಅಂತ ನೋಡ್ಬೇಕಿದೆ. ಮಾರಿಗೋಲ್ಡ್ ಅಂದ್ರೆ ಒಂದು ಬಿಸ್ಕೆಟ್ ಬ್ರಾಂಡ್ ಅಂತ ಬಹಳಷ್ಟು ಜನ ತಿಳಿದುಕೊಂಡಿದ್ದಾರೆ. ಆದ್ರೆ ನಿರ್ದೇಶಕ ರಾಘವೇಂದ್ರ ನಾಯಕ್ ಅವರು ಈ ಪದಕ್ಕೆ ಬಹಳಷ್ಟು ಅರ್ಥ ಹೇಳ್ತಾರೆ. ಮಾರಿಗೋಲ್ಡ್ ಅನ್ನೋ ಹೂವು ಇದೆ ಅನ್ನೋ ಅವರು, ಮಾರಿ ಅಂದ್ರೆ ಮಾರಾಟ ಮಾಡಿ ಅಂತ, ದೆವ್ವ ಅಂತ ಅರ್ಥನೂ ಇದೆ ಅಂತಾರೆ ಅವರು. ದುರಾಸೆ, ಸ್ನೇಹ, ಮಾನವ ಸ್ವಭಾವದ ಸಂಕೀರ್ಣಗಳನ್ನ ಈ ಸಿನಿಮಾದಲ್ಲಿ ಹುಡುಕಲಾಗಿದೆ ಅಂತಾರೆ. ರಘುವರ್ಧನ್ ನಿರ್ಮಾಣದ ಈ ಚಿತ್ರಕ್ಕೆ KS ಚಂದ್ರಶೇಖರ್ ಅವರ ಛಾಯಾಗ್ರಹಣವಿದ್ದು ರಘು ನಿಡುವಳ್ಳಿ ಸಂಭಾಷಣೆ ಬರೆದಿದ್ದಾರೆ ಮತ್ತು ವೀರ್ ಸಮರ್ ಸಂಗೀತ ಸಂಯೋಜಿಸಿದ್ದಾರೆ. ಮಾರಿಗೋಲ್ಡ್ ಚಿತ್ರದಲ್ಲಿನ ಪಾತ್ರಗಳಿಂದ ಹಿಡಿದು ತಿರುವುಗಳವರೆಗೆ ಕಥೆಯ ಪ್ರತಿಯೊಂದು ಅಂಶವು ತಾಜಾತನದಿಂದ ಕೂಡಿದೆ. ನಾನು ದಿಗಂತ್ ಅವರೊಂದಿಗೆ ವಿಭಿನ್ನ ಸ್ಕ್ರಿಪ್ಟ್ ಮಾಡಲು ಬಯಸಿದ್ದೆ. ಅವರು ಈವರೆಗೆ ಬಹುತೇಕ ಪ್ರೇಮ ಕಥೆಗಳಲ್ಲೇ ಕಾಣಿಸಿಕೊಂಡಿದ್ದಾರೆ. ಆದ್ರೆ ನಟನಾಗಿ ನಾನು ಅವರ ಸಾಮರ್ಥ್ಯ ಏನೆಂಬುದನ್ನ ಕಂಡುಕೊಂಡೆ. ಅವರು ಕ್ರೀಡಾಪಟು ಮತ್ತು ಬ್ಯಾಡ್ಮಿಂಟನ್ ಚಾಂಪಿಯನ್ ಆಗಿದ್ದಾರೆ.
ಅವರು ಲವರ್ ಬಾಯ್ ಆಗಿ ನಟಿಸೋದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿದ್ದಾರೆ ಎಂದು ನನಗೆ ತಿಳಿದಿದೆ ಅಂತಾರೆ ನಿರ್ದೇಶಕ ರಾಘವೇಂದ್ರ. ಮುಖ್ಯ ಪಾತ್ರದಲ್ಲಿರೋ ದಿಗಂತ್ ಅವರು ಈ ಸಿನಿಮಾ ಯಶಸ್ವಿಯಾಗೋ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾರೆ. ಮಾರಿಗೋಲ್ಡ್ ಒಂದು ಥ್ರಿಲ್ಲರ್ ಆಗಿದೆ. ವಾಸ್ತವವಾಗಿ ನಾವು ಈ ಚಿತ್ರವನ್ನ ಸುಡುವ ಬಿಸಿಲಿನಲ್ಲಿ ಚಿತ್ರೀಕರಿಸಿದ್ದೇವೆ. ಸರಿಯಾದ ಶಾಟ್ಗಳು ಸಿಗುವವರೆಗೂ ರಾಘವೇಂದ್ರ ಅವರು ಬಿಡ್ತಾ ಇರಲಿಲ್ಲ. ನನ್ನ ಪಾತ್ರಕ್ಕೆ ಮತ್ತು ಇತರರ ಪಾತ್ರಗಳಿಗೆ ವೈವಿಧ್ಯತೆಯನ್ನ ತುಂಬಿದ್ದಾರೆ. ನನ್ನ ಕೆಲಸಗಳಿಗೆ ನಾನೇ ದೊಡ್ಡ ವಿಮರ್ಶಕನಾಗಿದ್ದೇನೆ ಮತ್ತು ಇತ್ತೀಚೆಗೆ ಈ ಚಿತ್ರವನ್ನ ನೋಡಿದಾಗ ನಾನು ಈ ಚಿತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ್ದೇನೆ ಎಂದು ನನಗೆ ಅನಿಸ್ತು ಅಂತಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಸ್ಪರ್ಧಿ ಹಾಗೂ ನಟಿ ಸಂಗೀತಾ ಶೃಂಗೇರಿ ಈ ಸಿನಿಮಾದಲ್ಲಿ ಡಾನ್ಸರ್ ಪಾತ್ರ ಮಾಡಿದ್ದಾರೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.